ಇಂಗ್ಲಿಷ್ ಬೋರ್ಡ್ಗಳನ್ನ ಕಂಡ ಕೂಡಲೇ ಕರವೇ ಕಾರ್ಯಕರ್ತರುಗಳನ್ನ ಹೊಡೆದು ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ನಾವಿದೀಗ ಏನಿದೀಗ ಎಂಜಿ ರೋಡ್ ಪ್ರವೇಶ ಮಾಡಿದೆ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ನಮ್ಮ ಜೊತೆಗೆ ಕರವೇ ಕಾರ್ಯಕರ್ತರು ಒಂದಷ್ಟು ಜನ ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೇವೆ. ಕರವೇ ಕಾರ್ಯಕರ್ತರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಕಡೆ ಬೋರ್ಡ್ಗಳನ್ನು ಹೊಡೆದಾಗ್ತಾ ಇರುವಂತದ್ದು ಏನ್ ಹೇಳ್ತೀರಾ ಸರ್ ಈ ಪ್ರತಿಭಟನೆ? ನಾವು 27ನೇ ತಾರೀಕವರೆಗೂ ಗಡುವನ್ನು ಕೊಟ್ಟಿದ್ವಿ, ಅದೇ ಇವ್ರು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಅದಕ್ಕೆ ನಾವು ಇವತ್ತು ನಮ್ಮ ಆಕ್ರೋಶವನ್ನು ತೋರಿಸ್ತಾ ಇದೀವಿ. ನಾವು ಶಾಂತಿ ರೀತಿಯಿಂದಾನೇ ಹೋರಾಟ ಮಾಡ್ತಾ ಇದ್ವಿ, ಅದಕ್ಕೆ ಪೊಲೀಸರು ತಡೆ ಮಾಡ್ತಾ ಇದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಹೊರ ರಾಜ್ಯದಿಂದ ಬಂದವ್ರಿಗೆ ತಿಳ್ಕೋಬೇಕು, ಕನ್ನಡ ಬೆಳೆಸುವಂತ ಕೆಲಸ ಮಾಡಬೇಕು, ಕನ್ನಡ ಉಳಿಸುವಂತ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡಿಗರ ದೌರ್ಜನ್ಯ ಮಾಡಿದ್ರೆ ಇದೇ ರೀತಿ ಪ್ರತಿಭಟನೆ ಎಲ್ಲ ಕಡೆ ಮಾಡ್ತೀವಿ ಅಂತ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೀವಿ. ಅಂದು ಗೋಕಾಕ್ ಚಳವಳಿ ನೋಡಿದ್ರಿ, ಇವತ್ತು ಕನ್ನಡ ಚಳವಳಿ ಇದೇ ಬಿಂದುವಲ್ಲಿ ನಡೀತಾ ಇದೆ, ಇದೇ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಯವಾಗಲೇ. ಮಾಲಾ ಬೇಸಿ ಅವನು ಇವಾಗ ಹಾಕಿರೋದ್ರಿಂದ ಅವನಿಗೆ ನೋಡ್ತಾ ಇರ್ಬೋದು. ಈಗಾಗ್ಲೇ ಏನೊಂದು ಕರವೇ ಕಾರ್ಯಕರ್ತರ ಪ್ರತಿಭಟನೆ ಇದೀಗ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಅನ್ನ ತಲುಪಿರುವಂತದ್ದು. ಒಂದು ಕೈಯಲ್ಲಿ ನೋಡ್ತಾ ಇರ್ಬೋದು ಸಿಕ್ಕ ಸಿಕ್ಕ ಬೋರ್ಡ್ಗಳನ್ನ ಹೊಡೆದಾಗ್ತಾ ಕರವೇ ಕಾರ್ಯಕರ್ತರು ಸಾಕ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಮಂದಿಯನ್ನ ಈಗಾಗ್ಲೇ ಕಬ್ಬನ್ ಪಾರ್ಕ್ ಪೊಲೀಸರು ಈಗಾಗ್ಲೇ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾಗಿ ನಾವು ಇವರನ್ನ ಅಂದ್ರೆ ಯಾರು ಇಂಗ್ಲಿಷ್ ಬೋರ್ಡ್ ಅಳವಡಿಸಿದ್ದಾರೆ ಅವರನ್ನ ಬಿಡೋದಿಲ್ಲ, ನಾವು ಅವರ ಬೋರ್ಡ್ಗಳನ್ನ ಹೊಡೆದಾಕ್ತೀವಿ, ಪೊಲೀಸರು ನಮ್ಮನ್ನ ತಡಿಯೋಕ್ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಕರವೇ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಎನ್ಎಸ್ ಜೊತೆ ಹರೀಶ್ ರಾಮಸ್ವಾಮಿ, ಶರಣ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.